ಮಂಡ್ಯದಲ್ಲಿ ಕಾವೇರಿದೆ ಎಲೆಕ್ಷನ್ ಬಿಸಿ ಮತದಾನಕ್ಕೆ ಇನ್ನ 3 ದಿನ ಬಾಕಿ ಉಳಿದಿರುವಂತದ್ದು ಸೋ ಹೀಗಾಗಿ ಮತದಾರರನ್ನ ಸೆಳೆಯುವ ಕೊನೆ ಕ್ಷಣದ ಕಸರತ್ತನ್ನ ಮಾಡ್ತಾ ಇದ್ದಾವೆ ಎಲ್ಲಾ ಪಕ್ಷಗಳು ಕೂಡ ಆದರೆ ಮಂಡ್ಯದಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರ ಆಗಿರುವಂತ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಪ್ರಮುಖವಾಗಿ ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಅವರ ತಂದೆ ಕುಮಾರಸ್ವಾಮಿ ಹಾಗೆ ಇವತ್ತು ಚಂದ್ರಬಾಬು ನಾಯ್ಡು ಅವರು ಕೂಡ ಅಖಾಡಕ್ಕಿಳಿತಾ ಇದ್ದಾರೆ ಮತ್ತೊಂದು ಕಡೆ ಸುಮಲತಾ ಅಂಬರೀಶ್ ಅವರು ಕೂಡ ಎಂದಿನಂತೆ ಅಂತಿಮ ಹಂತದ ಕೊನೆ ಕ್ಷಣದ ಕಸರತ್ತನ್ನು ಮಾಡ್ತಾ ಇದ್ದಾರೆ ಸುಮಲತಾ ಅಂಬರೀಶ್ ಅವರ ಪರವಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಯಶ್ ಅವರು ಪ್ರಚಾರವನ್ನ ಮಾಡ್ತಾ ಇದ್ದಾರೆ ನಿಖಿಲ್ಗೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಅವರ ಬಲ ಸಿಗ್ತಾ ಇದೆ ಇವತ್ತು ನಿಖಿಲ್ ಪರ ಪ್ರಚಾರವನ್ನ ಮಾಡಲಿದ್ದಾರೆ ಚಂದ್ರಬಾಬು ನಾಯ್ಡು ಅವರು ನಾಯ್ಡು ಸಮುದಾಯವನ್ನ ಸೆಳೆಯುವ ನಿಟ್ಟಿನಲ್ಲಿ ಪಾಂಡವಪುರದಲ್ಲಿ ಇಂದು ಜೆಡಿಎಸ್ ಬೃಹತ್ ಸಮಾವೇಶವನ್ನ ನಡೆಸಲಾಗ್ತಾ ಇದೆ ಸಮಾವೇಶದಲ್ಲಿ ಭಾಷಣವನ್ನ ಮಾಡಲಿದ್ದಾರೆ ಚಂದ್ರಬಾಬು ನಾಯ್ಡು ನಾಯ್ಡು ಸಮುದಾಯದ ಮತವನ್ನ ಸೆಳೆಯೋದಕ್ಕೆ ದೇವೇಗೌಡರು ಈ ರೀತಿಯಾದಂತ ಪ್ಲಾನ್ ಅನ್ನು ಹಾಕಿಕೊಂಡಿದ್ದಾರೆ ಮಗನ ಗೆಲುವಿಗೆ ಪಣ ತೊಟ್ಟಿದ್ದಾರೆ ಸಿಎಂ ಕುಮಾರಸ್ವಾಮಿ ಚುನಾವಣೆ ಮುಗಿಯುವವರೆಗೂ ಕೂಡ ಸಿಎಂ ಮಂಡ್ಯದಲ್ಲಿ ಟಿಕಾಣಿಯನ್ನ ಹೂಡಿದ್ದಾರೆ ಇಂದು ನಿಖಿಲ್ ಪರ ಪ್ರಚಾರವನ್ನ ಕೂಡ ಮಾಡಲಿದ್ದಾರೆ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರು 2 ದಿನಗಳ ಕಾಲ ಮಾತ್ರ ಅಲ್ಲಿ ಕ್ಯಾಂಪೇನ್ ಅನ್ನು ಮಾಡಿಕೊಂಡು ಪ್ರಚಾರವನ್ನ ಮಾಡೋದಕ್ಕೆ ಪ್ಲಾನ್ ಅನ್ನು ಹಾಕಲಾಗಿತ್ತು ಯಾವಾಗ ಕಾಂಗ್ರೆಸ್ನ ರೆಬಲ್ ನಾಯಕರು ಕೈಕೊಟ್ರೋ ಅವಾಗಿಂದ ನಿನ್ನೆಯಿಂದಲೂ ಅಲ್ಲೇ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ 3 ದಿನದ ಪ್ರಚಾರವನ್ನ ಮಾಡಾಗಿರುವಂತದ್ದು ಕುಮಾರಸ್ವಾಮಿ ಅವರು ಇವತ್ತು ಕೂಡ ಪ್ರಚಾರವನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ ನಾಳೆ ಕೂಡ ಮಾಡಲಿದ್ದಾರೆ ಒಟ್ಟಿನಲ್ಲಿ ತನ್ನ ಮಗನನ್ನ ಗೆಲ್ಲಿಸಿಕೊಂಡು ಬರುವ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದ್ದಾರೆ ಚಂದ್ರಬಾಬು ನಾಯ್ಡು ಅವರು ಬರ್ತಾ ಇದಾರೆ ಅಂತ ಎಲ್ಲೆಲ್ಲಿ ಮಾಡ್ತಾರೆ ಸರ್ ಪಬ್ಲಿಕ್ ಮೀಟಿಂಗ್ ಪಾಂಡವಪುರಕ್ಕೆ ಬರ್ತಾರೆ ಪಾಂಡವಪುರದ ಪಬ್ಲಿಕ್ ಮೀಟಿಂಗ್ ಬರ್ತಾರೆ ಮಾಮೂಲಿ ನಡೆಸಬೇಕು ನಡೆಸ್ತೀವಿ ಬನ್ನಿ ಚಂದ್ರಬಾಬು ನಾಯ್ಡು ಅವರು ಬರ್ತಾ ಇದಾರೆ ಅಂತ ಎಲ್ಲೆಲ್ಲಿ ಮಾಡ್ತಾರೆ ಸರ್ ಪಬ್ಲಿಕ್ ಮೀಟಿಂಗ್ ಪಾಂಡವಪುರಕ್ಕೆ ಬರ್ತಾರೆ ಪಾಂಡವಪುರದ ಪಬ್ಲಿಕ್ ಮೀಟಿಂಗ್ ಬರ್ತಾರೆ ಮಾಮೂಲಿ ನಡೆಸಬೇಕು ನಡೆಸ್ತೀವಿ ಬನ್ನಿ ಮಂಡ್ಯ ರಣಕಣದ ಬಿಸಿ ದಿನದಿಂದ ದಿನಕ್ಕೆ ಕಾವೇರ್ತಾ ಇದೆ ಬಹಿರಂಗ ಪ್ರಚಾರಕ್ಕೆ ಇನ್ನೆರಡೇ ದಿನ ಬಾಕಿ ಇದ್ದು ಪ್ರಚಾರದ ಭರ ಜೋರಾಗಿದೆ ದಳಪತಿಗಳು ಒಂದ್ ಕಡೆ ಭರ್ಜರಿ ಪ್ರಚಾರವನ್ನ ನಡೆಸ್ತಾ ಇದ್ರೆ ಪಕ್ಷೇತರ ಅಭ್ಯರ್ಥಿ ಆಗಿರುವಂತ ಸುಮಲತಾ ಅಂಬರೀಶ್ ಅವರ ಪರವಾಗಿ ದರ್ಶನ್ ಮತ್ತು ಯಶ್ ಕೂಡ ಮತಭೇಟಿಯನ್ನ ಮಾಡ್ತಾ ಇದ್ದಾರೆ ಇಂದು ಕೂಡ ಪ್ರಚಾರದ ಭರ ಜೋರಾಗಲಿದೆ ಮತದಾನಕ್ಕೆ ಕೆಲವೇ ಸಮಯ ಬಾಕಿ ಇದ್ದು ಮತದಾರರನ್ನ ಸೆಳೆಯಲು ನಾನಾ ತಂತ್ರವನ್ನ ಹೆಣೆಯಲಾಗ್ತಾ ಇದೆ ದಿನದಿಂದ ದಿನಕ್ಕೆ ಕಾವೇರ್ತಾ ಇದೆ ಮಂಡ್ಯ ರಣಕಣ ಬಹಿರಂಗ ಪ್ರಚಾರ ಅಂತ್ಯಕ್ಕೆ 2 ದಿನ ಬಾಕಿ ಬಿಸಿಲಿನ ಕಾವು ಏರುವ ರೀತಿಯಲ್ಲೇ ಮಂಡ್ಯ ರಣಕಣದ ಬಿಸಿ ದಿನದಿಂದ ದಿನಕ್ಕೆ ಕಾವೇರ್ತಾ ಇದೆ ಏಪ್ರಿಲ್ 18ಕ್ಕೆ ಮಂಡ್ಯದಲ್ಲಿ ಮತದಾನ ನಡೆಯಲಿದ್ದು ಬಹಿರಂಗ ಪ್ರಚಾರಕ್ಕೆ ಇನ್ನೆರಡು ದಿನ ಮಾತ್ರ ಬಾಕಿ ಉಳಿದಿದೆ ಹೀಗಾಗಿ ಅಭ್ಯರ್ಥಿಗಳು ಕೊನೆ ಕ್ಷಣದಲ್ಲಿ ಮತದಾರರನ್ನ ಸೆಳೆಯಲು ಭರ್ಜರಿ ತಂತ್ರ ರೂಪಿಸುತ್ತಿದ್ದಾರೆ ಮಂಡ್ಯದಲ್ಲಿ ಜೋಡೆತ್ತು ಅಬ್ಬರದ ಪ್ರಚಾರ ಸುಮಲತಾ ಪರ ದರ್ಶನ್ ಯಶ್ ಮತ ಬೇಟೆ ಮಂಡ್ಯದಲ್ಲಿ ರಾಕಿಂಗ್ ಸ್ಟಾರ್ ಚಾಲೆಂಜಿಂಗ್ ಸ್ಟಾರ್ ಹವಾ ಜೋರಾಗಿದೆ ಇಬ್ಬರು ಸ್ಟಾರ್ ನಟರು ಮಂಡ್ಯದಲ್ಲಿ ಬೀಡು ಬಿಟ್ಟಿದ್ದು ಭರ್ಜರಿ ರೋಡ್ ಶೋ ಮೂಲಕ ಸುಮಲತಾ ಪರ ಮತ ಬೇಟೆ ಮಾಡ್ತಿದ್ದಾರೆ ಹೋದಲ್ಲೆಲ್ಲ ಅಭಿಮಾನಿಗಳಿಂದ ಭರ್ಜರಿ ಸ್ವಾಗತ ಸಿಗ್ತಾ ಇದೆ ಅಭಿಮಾನಿಗಳು ನೆಚ್ಚಿನ ನಟರಿಗೆ ಹೂಮಳೆ ಸುರಿಸಿ ಶಿಳ್ಳೆ ಚಪ್ಪಾಳೆ ಜಯ ಘೋಷ ಹಾಕ್ತಿದ್ದಾರೆ ನಿಮ್ಮ ಮೂರು ಸೊಸೆ ಸುಮಲತಾ ಅಂಬರೀಶ್ ಅವರು ನಿಂತಿದ್ದಾರೆ ಒಳ್ಳೆ ಕೆಲಸ ಮಾಡ್ತಾರೆ ದಯವಿಟ್ಟು ಒಂದು ಆಶೀರ್ವಾದ ಮಾಡಿ ಒಂದು ಹೆಣ್ಮಗಳು ಧೈರ್ಯ ಮಾಡಿ ನಿಂತಾಗ ನೀವೆಲ್ಲರೂ ಆಶೀರ್ವದಿಸಬೇಕು ಈಗ ಕಡೆ ಹಂತದ ಚುನಾವಣೆಗೆ ಬಂದಿದ್ದೀವಿ ಅದರಿಂದ ಬಹಳಷ್ಟು ರಿಸ್ಕ್ ಮಾಡಿ ನಾನು ಒಂದೇ ಹೇಳ್ತಾ ಇರೋದು ಮಂಡ್ಯದ ಸ್ವಾಭಿಮಾನ ಮಾರಾಟಕ್ಕಿಲ್ಲ ಅಂತ ತೋರಿಸ್ಬೇಕು ದಯವಿಟ್ಟು ಒಂದು ಅವಕಾಶ ಮಾಡಿಕೊಡೋಣ ಒಳ್ಳೆ ಕೆಲಸ ಮಾಡ್ತಾರೆ ಭ್ರಷ್ಟಾಚಾರ ಇಲ್ಲದೆ ಕೆಲಸ ಮಾಡ್ತಾರೆ ದರ್ಶನ್ ಸಹ ಸುಮಲತಾ ಪರ ಭರ್ಜರಿ ಪ್ರಚಾರ ನಡೆಸುತ್ತಿದ್ದಾರೆ ಇಂದು ಕೂಡ ದರ್ಶನ್ ಯಶ್ ಸುಮಲತಾ ಪರ ಮತಯಾಚಿಸಲಿದ್ದಾರೆ ಒಂದೇ ಒಂದು ಅವಕಾಶ ಮಾಡಿಕೊಡುತ್ತೆ ಎಲ್ಲರನ್ನ ತಡೆಮಾಡ್ಕೊಳ್ತಾರೆ ಇನ್ನು ಪಕ್ಷೇತರ ಅಭ್ಯರ್ಥಿ ಸುಮಲತಾ ಕೂಡ ಭರ್ಜರಿ ಮತ ಭೇಟಿ ಮಾಡ್ತಿದ್ದಾರೆ ಇವಿಎಂ ಮಷಿನ್ ಸಮೇತ ಡೆಮೋ ತೋರಿಸಿ ಮತ ಹಾಕುವಂತೆ ಮನವಿ ಮಾಡ್ತಿದ್ದಾರೆ ಇವತ್ತು ಕೂಡ ಮಂಡ್ಯದ ಹಲವು ಭಾಗಗಳಲ್ಲಿ ಪ್ರಚಾರ ನಡೆಸಲಿದ್ದಾರೆ ಇದೇ ತರ ಎಚ್ಚರಿಕೆಯಿಂದ ವೋಟ್ ಹಾಕಿ ಯಾಕೆಂದ್ರೆ ಹಿಂದೆ ಮುಂದೆ ನಕಲಿ ಸುಮಲತಾ ಅಂತ ಹೆಸರಿರುತ್ತೆ ಅದನ್ನು ನೋಡಿ ಕನ್ಫ್ಯೂಸ್ ಆಗಬೇಡಿ ಬರೀ 20 ಸುಮಲತಾ ಅಂಬರೀಶ್ ಅಂತ ಇರುತ್ತೆ ಅದಕ್ಕೆ ವೋಟ್ ಹಾಕಿ ಇನ್ನು ಮಗ ನಿಖಿಲ್ ಗೆಲ್ಲಿಸಲೇಬೇಕೆಂದು ಪಣ ತೊಟ್ಟಿರುವ ಸಿಎಂ ಕುಮಾರಸ್ವಾಮಿ ಮಂಡ್ಯದಲ್ಲೇ ಚಿಕಾಣಿ ಹೂಡಿದ್ದಾರೆ ಇವತ್ತು ನಿಖಿಲ್ ಪರ ವಿವಿಧ ಹಳ್ಳಿಗಳಲ್ಲಿ ಪ್ರಚಾರ ನಡೆಸುತ್ತಿದ್ದಾರೆ A Bureau Report, News 18 Kannada. ಮಂಡ್ಯ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅವರನ್ನು ಬೆಂಬಲಿಸಿ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ 50 ಜನರ ತಂಡವೊಂದು ಮಂಡ್ಯಕ್ಕೆ ಬಂದಿದೆ. ಬಸ್ ಮೂಲಕ ಬಂದ ಅಂಬರೀಶ್ ಅಭಿಮಾನಿಗಳು ಕೆಆರ್ಪೇಟೆ ಪಟ್ಟಣದಲ್ಲಿ ಸುಮಲತಾ ಪರವಾಗಿ ಪ್ರಚಾರವನ್ನು ಮಾಡಿದರು. ವಿಜಯಪುರ ಮಾತ್ರವಲ್ಲದೆ ರಾಜ್ಯದ ಹಲವು ಕಡೆಗಳಿಂದ ಕೆಲ ಅಂಬರೀಶ್ ಅವರ ಅಭಿಮಾನಿಗಳು, ದರ್ಶನ್ ಅವರ ಅಭಿಮಾನಿಗಳು ಸುಮಲತಾ ಪರವಾಗಿ ಕ್ಯಾಂಪೇನ್ ಅನ್ನು ನಡೆಸ್ತಾ ಇದ್ದಾರೆ. ಒಂದೆಡೆ ಯಶ್ ಹಾಗೂ ದರ್ಶನ್ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಅಭಿಮಾನಿಗಳು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರು ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂತಹ ತೇಜಸ್ವಿ ಸೂರ್ಯ ಅವರ ಪರವಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಅವರು ರೋಡ್ ಶೋವನ್ನು ನಡೆಸಿದರು. ಬಸವನಗುಡಿಯ ವಿದ್ಯಾಪೀಠದಲ್ಲಿ ರೋಡ್ ಶೋ ನಡೆಸಿದ ಬಿಎಸ್ ಯಡಿಯೂರಪ್ಪ ತೆರೆದ ವಾಹನದಲ್ಲಿ ಮತಯಾಚನೆ ಮಾಡಿದರು. ಈ ವೇಳೆ ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯ, ಸ್ಥಳೀಯ ಶಾಸಕ ರವಿಸುಬ್ರಹ್ಮಣ್ಯ ಉಪಸ್ಥಿತರಿದ್ದರು. ತೇಜಸ್ವಿ ಸೂರ್ಯ ಅವರು 2 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಯಾವ ಅನಂತಕುಮಾರ್ 6 ಬಾರಿ ಸಂಸತ್ ಸದಸ್ಯರಾಗಿ ಕೇಂದ್ರದ ಸಚಿವರಾಗಿದ್ದರೋ ಆ ಹಿನ್ನೆಲೆಯಲ್ಲಿ 2 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ತೇಜಸ್ವಿ ಸೂರ್ಯ ಗೆಲ್ಲೋದು ನಿಶ್ಚಿತ. ನಾವು ಬಂದಾಗ ಪ್ರತಿಯೊಂದು ಮನೆಯಲ್ಲೂ ಸಹ ಬಿ ಜೆ ಪಿ ಪರವಾಗಿ, ಮೋದಿಯವರ ಪರವಾಗಿ, ತೇಜಸ್ವಿ ಪರವಾಗಿ ಜನ ಸ್ಪಂದಿಸ್ತಾ ಇದ್ದನ್ನು ನೋಡಿದಾಗ ನಿಜಕ್ಕೂ ದೇವದುರ್ಲಭವಾದಂಥ ಒಂದು ಸ್ವಾಗತವನ್ನು ಕೊಟ್ಟಿದ್ದಾರೆ. ಒಬ್ಬ ಯುವಕ, 28 ವರ್ಷದ ಯುವಕ ನಮ್ಮ ರಾಜ್ಯವನ್ನು ಪ್ರತಿನಿಧಿಸಿ ಲೋಕಸಭೆಗೆ ಹೋಗ್ತಾ ಇರುವಂತಹದ್ದು ಅತ್ಯಂತ ಸಂತೋಷ ಸಂಗತಿ. ಅವರಿಗೆ ಶುಭವನ್ನು. ನನ್ನ ಕೆಲಸ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂತಾಗಿದೆ, ಆದರೂ ಕೂಡ ನಮ್ಮ 80 ಶಾಸಕರನ್ನ ಹಿಡಿದಿಟ್ಟುಕೊಂಡಿದ್ದೀನಿ, ಇಲ್ಲ ಅಂದ್ರೆ ಆ ಮೈತ್ರಿ ಸರ್ಕಾರ ಏನಾಗ್ತಿತ್ತೋ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಮೈತ್ರಿ ಸರ್ಕಾರದ ಅಳಿವು ಉಳುವಿನ ಬಗ್ಗೆ ಮಾತನಾಡಿದ್ದಾರೆ. ನಾನು ಹೇಳಿದ್ದೀನಿ, ಈ ಸರ್ಕಾರ 5 ವರ್ಷ ಇರಬೇಕು, ಸಮ್ಮಿಶ್ರ ಸರ್ಕಾರ. ನಾವು ಸೋತರು ಇರ್ತದ, ಇದನ್ನ ತಿಳ್ಕೋಬೇಕಾಗ್ತದೆ. ನಾನೇನು ಮಂತ್ರಿ ಆಗಿಲ್ಲ, ನಾನು ಮುಖ್ಯಮಂತ್ರಿ ಆಯಿತು, ಮುಗೀತು ನಂದು. ಈಗ ಬೇರೆ ಸರ್ಕಾರ ಇದೆಯಲ್ಲ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಇರೋದು, ಈ ಸರ್ಕಾರ ಇರ್ಬೇಕಲ್ಲಪ್ಪ, 5 ವರ್ಷ ಕೆಲಸ ಮಾಡ್ಬೇಕಲ್ಲ, ಬಿಜೆಪಿ ಅವರು ಅಧಿಕಾರಕ್ಕೆ ಬರ್ಬಾರ್ದು ನೋಡ್ಕೋಬೇಕಲ್ಲ, ಅದಕ್ಕೆ ತಾನೇ ಒಂದಾಗಿರೋದು ನಾವು. ನಾನು ಚಂಬಕ್ಕೆ ಹೇಳ್ತಾ ಇಲ್ಲ, ಒಂದು ವೇಳೆ ನಾನು ನಮ್ಮ ಎಲ್ಲ MLA ಗಳನ್ನ ಹಿಡ್ಕೊಳ್ಳದೆ ಹೋಗಿದ್ರೆ ಈ ಸಮ್ಮಿಶ್ರ ಸರ್ಕಾರ ಏನಾಯ್ತಿತ್ತು ಅನ್ನೋ ಹೇಳಕ್ಕಾಗಲ್ಲ. ಎಲ್ಲ MLA ಗಳನ್ನ ಬೇಡಪ್ಪ, ಮರ್ಯಾದೆ ಕಲಿಬೇಡಿ ಅಂತ ಹೇಳಿ ಅಲ್ಲಿ ಹಿಡ್ಕೊಂಡಿರೋದು. 25-30 ಕೋಟಿ ಯಾರಿಗಾದ್ರು ಕೆಂಪು ಆಗ್ತಿರ್ತಾರಲ್ಲ, 25-30 ಕೋಟಿ ಸಮಸ್ಯೆನ ಸಂಪಾದನೆ ಮಾಡಕ್ಕೆ 25-30 ಕೋಟಿ ಜೀವನದಲ್ಲಿ. ಸುಪ್ರೀಂ ಕೋರ್ಟ್ ಹೇಳಿದ್ರೂ ಕೂಡ ವಿರೋಧ ಪಕ್ಷಗಳಿಗೆ ಇವಿಎಂ ಮತಯಂತ್ರಗಳ ಮೇಲೆ ನಂಬಿಕೆ ಇಲ್ಲ. ಯಾರಿಗೆ ಮತ ಹಾಕಿದ್ದೀವಿ ಅಂತ ನೋಡುವ ಅವಕಾಶವನ್ನ ವಿವಿಪ್ಯಾಟ್ ಮೂಲಕ ಮತದಾರರಿಗೆ ಆಯೋಗ ಅವಕಾಶವನ್ನ ಕೊಟ್ಟಿದೆ. ಆದರೂ ಕೂಡ ನಂಬಿಕೆ ಇಲ್ಲದ ವಿಪಕ್ಷಗಳು ಅರ್ಧದಷ್ಟು ಇವಿಎಂ ಮತ್ತು ವಿವಿಪ್ಯಾಟ್ ಪರಿಶೀಲನೆ ಮಾಡಬೇಕು, ಮತಗಳನ್ನ ತಾಳೆ ಹಾಕಬೇಕು ಅಂತ ಮತ್ತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಲು ನಿರ್ಧಾರವನ್ನ ಮಾಡಿದೆ. ನಿನ್ನೆ ದೆಹಲಿಯಲ್ಲಿ ಸಭೆ ನಡೆಸಿದ 21 ಪಕ್ಷದ ಮುಖಂಡರು ಇಂದು ಮತ್ತೆ ಅರ್ಜಿ ಹಾಕಲು ನಿರ್ಧರಿಸಿವೆ. 4 ದಿನದ ಹಿಂದಷ್ಟೇ ಸುಪ್ರೀಂ ಕೋರ್ಟ್ ಕನಿಷ್ಠ 5 ವಿವಿಪ್ಯಾಟ್ಗಳನ್ನು ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಪರಿಶೀಲನೆಯನ್ನ ನಡೆಸಲು ಸೂಚನೆಯನ್ನ ನೀಡಿತ್ತು ಚುನಾವಣಾ ಆಯೋಗಕ್ಕೆ. ವೋಟ್ ಮಾಡೋದಕ್ಕೆ ರಜೆ ಸಿಗಲಿಲ್ಲ ಎಂಬ ಕಾರಣಕ್ಕೆ ಆಸ್ಟ್ರೇಲಿಯಾದಲ್ಲಿದ್ದಂಥ ಮಂಗಳೂರು ಮೂಲದ ವ್ಯಕ್ತಿಯೊಬ್ಬರು ದೊಡ್ಡ ಹುದ್ದೆಯನ್ನೇ ತೊರೆದು ಬಂದಿದ್ದಾರೆ. ಮೂಲತಃ ಮಂಗಳೂರಿನ ಸೂರತ್ಕಲ್ ನಿವಾಸಿ ಸುಧೀಂದ್ರ ಹೆಬ್ಬಾರ್ ಸಿಡ್ನಿ ಏರ್ಪೋರ್ಟ್ ಕಚೇರಿಯಲ್ಲಿ ಸ್ಕ್ರೀನಿಂಗ್ ಆಫೀಸರ್ ಆಗಿದ್ರು. ಪ್ರಧಾನಿ ಮೋದಿ ಪರ ಹೆಚ್ಚು ಒಲವು ಹೊಂದಿರುವಂತಹ ಸುಧೀಂದ್ರಗೆ ಏಪ್ರಿಲ್ 18ರಂದು ರಜೆ ಸಿಕ್ಕಿರಲಿಲ್ಲ. ಹೀಗಾಗಿ ತಮ್ಮ ಹಕ್ಕು ಚಲಾಯಿಸಲೇಬೇಕೆಂದು ಸುಧೀಂದ್ರ ಹೆಬ್ಬಾರ್ ತಮ್ಮ ಕೆಲಸಕ್ಕೆ ರಾಜೀನಾಮೆಯನ್ನ ನೀಡಿ ಊರಿಗೆ ಮರಳಿದ್ದಾರೆ. 4 ವರ್ಷಗಳಿಂದ ಆಸ್ಟ್ರೇಲಿಯಾದ ಪೌರತ್ವ ಪಡೆದಿದ್ದು ಭಾರತೀಯ ಪ್ರಜೆಯ ಸ್ಥಾನವನ್ನು ಉಳಿಸಿಕೊಂಡಿದ್ರು. ನಾನು ಆಸ್ಟ್ರೇಲಿಯಾದಲ್ಲಿ ಏರ್ಪೋರ್ಟಲ್ಲಿ ಏವಿಯೇಷನ್ ಸ್ಕ್ರೀನಿಂಗಲ್ಲಿ ಕೆಲಸ ಮಾಡ್ತಾ ಇದ್ದೆ. ಇಲ್ಲಿ ಬಂದದ್ದು ಯಾಕೆ ಹೇಳಿದರೆ ಮೋದಿಗೆ ಓಟ್ ಹಾಕ್ಲಿಕ್ಕೋಸ್ಕರ ಬಂದದ್ದು. ಮೋದಿ ಏನು ಮಾಡಿದ್ದಾರೆ ಅಂತೇಳಿ 1-2 ನಿಮಿಷದಲ್ಲಿ ಹೇಳುವ ಮಾತಲ್ಲ. ಹಿ ಹ್ಯಾಸ್ ಡನ್ ಸೋ ಮಚ್ ಫಾರ್ ದ ಕಂಟ್ರಿ, ಅದು ಹೇಳ್ತಾ ಹೋದರೆ ಟೈಮ್ ಸಾಕಾಗಲಿಕ್ಕಿಲ್ಲ. ಆ್ಯಸ್ ಎ ಇಂಡಿಯನ್, ನಾನು ಮೊನ್ನೆ ಲಾಸ್ಟ್ ಟೈಮೆಲ್ಲ ಹೇಳಿದ ಹಾಗೆ, ನಮಗೇನು ಗಡಿಯಲ್ಲಿ ನಿಂತು ನಮಗೇನು ಮಾಡಲಿಕ್ಕಾಗೋದಿಲ್ಲ ದೇಶಕ್ಕೋಸ್ಕರ. ಅಟ್ಲೀಸ್ಟ್ ನಾವು ನಮ್ಮ ಇದನ್ನೊಂದು ಓಟಿನ ಮೂಲಕ ತೋರಿಸ್ಬೋದು. ಮೋದಿ ಇಸ್ ಅ ರೈಟ್ ಪರ್ಸನ್ ಫಾರ್ ದ ಕಂಟ್ರಿ, ಸೊ ಅದಕ್ಕೋಸ್ಕರ ವೋಟ್ ಮಾಡುವ ಅಂತೇಳಿ ಬಂದದ್ದು. ರಜೆ ನಾನು ಸ್ವಲ್ಪ ಲಾಂಗ್ ಕೇಳಿದ್ದೆ, ರಜೆ ಅಷ್ಟು ಸಾಧ್ಯ ಇಲ್ಲ ಅಂತ ಹೇಳಿದರು. ಅದಕ್ಕೋಸ್ಕರ ಮತ್ತೆ ರಿಸೈನ್ ಮಾಡಿದೆ. ಅಂದರೆ ಇಲೆಕ್ಷನ್ ಡೇಟ್ ಇದಾಗ್ತಾ ಇತ್ತು, ಮ್ಯಾಚ್ ಆಗ್ತಿರಲಿಲ್ಲ. 5th to 12thವರೆಗೆ ಸ್ಯಾಂಕ್ಷನ್ ಆಗಿತ್ತು. ಆ್ಯಕ್ಚುಲಿ 1 week ಇಸ್ ಓಕೆ ಅಂತ ಹೇಳಿದರು. ಇಲೆಕ್ಷನ್ ಇರೋದು 18 ಆದ ಕಾರಣ ರಿಸೈನ್ ಮಾಡಬೇಕಾಗಿ ಬಂತು. ಕೋಲಾರದಲ್ಲಿ ಕೆಎಚ್ ಮುನಿಯಪ್ಪ ವಿರುದ್ಧ ಕೊತ್ತೂರು ಮಂಜುನಾಥ್ ಭಾರಿ ರಣಕಹಳಿಯನ್ನು ಮೊಳಗಿಸಿದ್ದಾರೆ. ಕಳೆದೊಂದು ತಿಂಗಳಿಂದ ಮುನಿಯಪ್ಪ ಒಕ್ಕಲಿಗರ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ ಎನ್ನಲಾದಂಥ ವಿಡಿಯೋ ರಿಲೀಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಂಥ ಕೊತ್ತೂರು ಕೊನೆಗೂ ಇವತ್ತು ವಿಡಿಯೋ CD ಬಿಡುಗಡೆ ಮಾಡೋದಾಗಿ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಮುನಿಯಪ್ಪ ಟೈಮ್ ಈಗ ಸರಿ ಇಲ್ಲ, ಶನಿ ಆವಹಿಸಿದ್ದಾನೆ, ಅದನ್ನ ಸಾಕಷ್ಟು ಜ್ಯೋತಿಷಿಗಳು ಕೂಡ ಹೇಳ್ತಿದ್ದಾರೆ. ಈ ಬಾರಿ ಮುನಿಯಪ್ಪ ಸೋಲು ಖಚಿತ ಅಂತ ಭವಿಷ್ಯವನ್ನ ನುಡಿದರು. ಅದು ನಿಜನೇ, ನನ್ನೊಬ್ಬನ ಕೈಯಿಂದ ಸೋಲ್ಸಕ್ಕಾಗೋದಿಲ್ಲ, ಈ ಜಿಲ್ಲೆಯ ಜನತೆ ಕೈಯಲ್ಲಿ ಸೋಲ್ಸಕ್ಕಾಗುತ್ತೆ. ನನ್ನ ಓಟಿಂದ ಸೋಲ್ಸಕ್ಕಾಗುತ್ತಾ? ಆಗೋದೇ ಇಲ್ಲ. ಜಿಲ್ಲೆ ಜನತೆಯ ಓಟಿಂದ ಅವ್ನು ಸೋಲ್ಸಕ್ಕಾಗುತ್ತೆ. ಖಂಡಿತವಾಗ್ಲೂ ಜನ ಅದನ್ನ ತೀರ್ಮಾನ ಮಾಡಿದ್ರೆ ಆ ಕೆಲಸ ಆಗುತ್ತೆ. 100% ನಾನೇ ಹೇಳಿದ್ದು ಮೊದಲು. ಅದನ್ನು ಅವರೇ ಟೈಮ್ ಸರಿ ಇಲ್ಲ ಅಂತ ಸ್ವಾಮೀಜಿಗೆ ಹೇಳಿದ್ದಾರೆ. ಶನಿ ದೇಶ ನಡೀತಾ ಇದೆ ಅಂತ ಹೇಳಿದ್ದಾರೆ, ಗುರು ಆಗ್ಬಿಟ್ಟು ಶನಿ ಬಂದಿದೆ ಅಂತ ಹೇಳಿದೆ, ಅದಕ್ಕೆ ಬಂದ್ಬಿಟ್ಟು ಟೈಮ್ ಸರಿ ಇಲ್ಲ ಅಂತ ಹಾಗಂತ ಜ್ಯೋತಿಷಿಗಳು ಹೇಳ್ತಾ ಇದ್ದಾರೆ. ನನಗೂ ಹೇಳಿದ್ರು ಅವ್ರು ಟೈಮ್ ಸರಿ ಇಲ್ಲ. ಅದು ನಿಜನೇ. ಇವತ್ತು ದ್ವಿತೀಯ PUC ಫಲಿತಾಂಶ ಪ್ರಕಟವಾಗಲಿದೆ. ಇಂದು ಸುದ್ದಿಗೋಷ್ಠಿ ನಡೆಸಿ ಫಲಿತಾಂಶವನ್ನ ಪ್ರಕಟಿಸಲಾಗುವುದು ಅಂತ ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಿರ್ದೇಶಕಿಯಾಗಿರುವಂತಹ ಶಿಖಾ ತಿಳಿಸಿದ್ದಾರೆ. ಏಪ್ರಿಲ್ 16ರಂದು ಎಲ್ಲಾ ಕಾಲೇಜುಗಳಲ್ಲಿ ಫಲಿತಾಂಶ ಪ್ರಕಟಿಸಲಾಗುತ್ತದೆ. ಈ ಬಾರಿ 6.73 ಲಕ್ಷ ವಿದ್ಯಾರ್ಥಿಗಳು ದ್ವಿತೀಯ PU ಪರೀಕ್ಷೆಯನ್ನ ಬರೆದಿದ್ರು. ಬೆಳಗ್ಗೆ 11 ಗಂಟೆಗೆ ಸುದ್ದಿಗೋಷ್ಠಿ ನಡೆಯಲಿದ್ದು 12 ಗಂಟೆಗೆ KRresults.nic.in ವೆಬ್ಸೈಟ್ನಲ್ಲಿ ಫಲಿತಾಂಶ ಪ್ರಕಟಗೊಳ್ಳಲಿದೆ ಅಂತ ಅವರು ತಿಳಿಸಿದ್ದಾರೆ. ಲಿಂಗಾಯತ ಧರ್ಮ ನಮ್ಮ ಅಸ್ಮಿತೆ ಅಂತ MB ಪಾಟೀಲ್ ಮತ್ತೆ ಲಿಂಗಾಯತ ಸ್ವತಂತ್ರ ಧರ್ಮದ ಪರ ಧ್ವನಿ ಎತ್ತಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದಂಥ ಲಿಂಗಾಯತ ಧರ್ಮ ಹೋರಾಟಕ್ಕೂ ಕಾಂಗ್ರೆಸ್ ಪಕ್ಷಕ್ಕೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಅಂತ MB ಪಾಟೀಲ್ ಹೇಳಿದ್ದಾರೆ. ಬಸವರಾಜ್ ಹೊರಟ್ಟಿ, ವಿನಯ್ ಕುಲಕರ್ಣಿ ಹಾಗೂ ಸಚಿವ DK ಶಿವಕುಮಾರ್ ಅವರ ಹೇಳಿಕೆಗಳು ಅವರ ವೈಯಕ್ತಿಕ ಅಷ್ಟೇ, ಹೈಕಮಾಂಡ್ಗೆ ಯಾವುದೇ ದೂರನ್ನ ನೀಡಿಲ್ಲ ಅಂತ ಹೇಳಿದ್ದಾರೆ. ಚುನಾವಣೆ ಆಗಲಿ, ವಿಧಾನಸಭೆ ಚುನಾವಣೆ ಆಗಲಿ, ಇವತ್ತು ಲಿಂಗಾಯತರ ಮೇಲೆ ನಡೀತಾ ಇರುವಂಥ ಚುನಾವಣೆ ಅಲ್ಲ, ಇದು ದೇಶದ ಚುನಾವಣೆ. ಇದು ರಾಜ್ಯದ ಜನರ ಭಾವನೆಗಳನ್ನ, ಜ್ವಲಂತ ಸಮಸ್ಯೆಗಳು ಬರುವಂಥ ಚುನಾವಣೆ. ಈಗ ನಮ್ಮ ದೇಶ, ಹಿಂದಿನ ಸರ್ಕಾರದ ವೈಫಲ್ಯ, ಇವೆಲ್ಲದರ ಮೇಲೆ ನಡೆಯುವಂಥ ಚುನಾವಣೆಯಲ್ಲಿ ಇದು ಲಿಂಗಾಯತ, ವೀರಶೈವ ಅವೆಲ್ಲವೂ ಕೂಡ ನಮ್ಮ ಅಸ್ಮಿತೆಗಳು. ನಾನು ರಿಯಾಕ್ಷನ್ ಕೊಟ್ಟಿದ್ದೀನಿ, ಸಂಪೂರ್ಣವಾಗಿ ರಿಯಾಕ್ಷನ್ ಕೊಟ್ಟಿದ್ದೀನಿ. ಅವ್ರಿಗೆ ಆ ಮಾತನ್ನು ಹೇಳಿದಿರಿ. ಮತ್ತು 23ನೇ ತಾರೀಕಿಗೆ ನಂತರ 23-4 ಯಾಕಂದರೆ ನಾನು DCC ಆಫೀಸ್ನಲ್ಲಿ ಕೂತಿದ್ದೀನಿ. ನಾನು ಏನಾದ್ರು ನನ್ನ ಧರ್ಮದ ಬಗ್ಗೆ ನಾನು ವೈಯಕ್ತಿಕ ಮಾತಾಡಿದಾಗ ನಾನು ಅಲ್ಲಿ ಮೊನ್ನೆ ಪ್ರೆಸ್ ಕಾನ್ ಮಾಡಿದ್ದು ನಾನು ಖಾಸಗಿ ಮನೆಯಲ್ಲಿ ಮಾಡಿದ್ದೀನಿ. ಇಲ್ಲಿ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯಲ್ಲಿ ಕೂತಿದ್ದೀನಿ. ಹೊರಟ್ಟಿ ಅವರಿಗೆ, ವಿನಯ್ ಕುಲಕರ್ಣಿ ಅವರಿಗೆ ಮಾತನಾಡಲಿಕ್ಕೆ ಅವ್ರದ್ದೇ ಆದಂಥ ಅಧಿಕಾರ ಇದೆ, ಸ್ವಾತಂತ್ರ್ಯ ಇದೆ. ಅವ್ರಿಗೆ ಖಾಸಗಿಯಾಗಿ ಇಲ್ಲಿ ಕಾಂಗ್ರೆಸ್ ಆಫೀಸ್ನ ನಾವೆಲ್ಲ ಧರ್ಮೀಯರು ಕೂತೀವಿ. ಇಲ್ಲಿ ಕೂತಾಗ ನಮ್ಮ ಜಾತಿ, ನಮ್ಮ ಧರ್ಮದ ಬಗ್ಗೆ ಮಾತಾಡುವಂಥ ಅವಶ್ಯಕತೆ ಯಾರಿಗೂ ಕೂಡ ಇರಕೂಡ್ದು. ನಾನಂತರೂ ವೈಯಕ್ತಿಕವಾಗಿ ಅದರಲ್ಲಿ ನಂಬಿಕೆ ಇಟ್ಟಿಲ್ಲ. ಕಾಂಗ್ರೆಸ್ ಹಾಗೂ JDSನವರು ಪರಸ್ಪರ ಬಡದಾಡ್ತಾ ಇದ್ದಾರೆ, ಇದು ನಾಚಿಕೆಗೇಡಿನ ಸಂಗತಿ ಅಂತ ಮಾಜಿ DCM ಆಗಿರುವಂಥ KS ಈಶ್ವರಪ್ಪ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದಂಥ KS ಈಶ್ವರಪ್ಪ, DK ಹಾಗೂ MB ಪಾಟೀಲ್ ಕುಡುಕರ ರೀತಿ ಜಗಳವಾಡ್ತಿದ್ದಾರೆ, ಜಾತಿ ವಿಚಾರ ಇವರಿಬ್ಬರ ಸ್ವತ್ತ ಅಂತ ಪ್ರಶ್ನಿಸಿದ್ದಾರೆ. ನೀವು ಹೇಳಿದಂಗೆ MB ಪಾಟೀಲ್ ಆಗಲಿ, DK ಶಿವಕುಮಾರ್ ಆಗಲಿ ಇಬ್ಬರೂ ಕೂಡ ಜಾತಿವಾದಿಗಳು. ಈ ಜಾತಿವಾದದ ಪ್ರಯತ್ನ ಮಾಡಿಕೊಂಡು ಲಿಂಗಾಯತ ಧರ್ಮವನ್ನು, ನೀವೇನು ಹೇಳದಂಥ ವಿಚಾರ, ವೀರಶೈವ ಧರ್ಮವನ್ನು ಒಡೆದು ಅದರ ಮುಖಾಂತರ ಕಾಂಗ್ರೆಸ್ಸಿನ ಕುತಂತ್ರ ರಾಜಕಾರಣ ಮಾಡಬೇಕು, ಅದರ ಲಾಭ ಪಡಿಬೇಕು ಅಂತ ಸಿದ್ದರಾಮಯ್ಯನವರು ಪ್ರಯತ್ನ ಮಾಡಿದ್ರು, DK ಶಿವಕುಮಾರ್ ಪ್ರಯತ್ನ ಮಾಡಿದ್ರು, MB ಪಾಟೀಲ್ ಪ್ರಯತ್ನ ಮಾಡಿದ್ರು, ವಿನಯ್ ಕುಲಕರ್ಣಿ ಕೂಡ ಪ್ರಯತ್ನ ನಡೆಸಿದ್ರು. ಧರ್ಮವನ್ನು ಹೊಡೆದ್ರೆ ನೀವು ಸರಿಯಾಗಿ ಪೆಟ್ಟು ತಿಂತೀರಿ ಅಂತ ಮಾತು ಹೇಳಿದಾಗ ನಮ್ಮ ಮಾತು ಕೇಳಲಿಲ್ಲ. ಈ ಪೆಟ್ಟು ತಿಂದಾದ್ಮೇಲೆ